ಕರ್ನಾಟಕ ಟಿವಿಗೆ ಸ್ವಾಗತ. ಹೆಚ್ಚಿನವರು ತೊಂಡೆಕಾಯಿಯನ್ನ ಸೇವಿಸುವುದೇ ಇಲ್ಲ. ವರ್ಷದಲ್ಲಿ ಒಮ್ಮೆ ತೊಂಡೆಕಾಯಿ ಸೇವಿಸುವುದು ಹೆಚ್ಚು. ಆದ್ರೆ ಹಳ್ಳಿ ಕಡೆ ಜನ ಹೆಚ್ಚಾಗಿ ತೊಂಡೆಕಾಯಿಯನ್ನ ಸೇವಿಸುತ್ತಾರೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಹೆಚ್ಚಾಗಿ ತೊಂಡೆಕಾಯಿ ಬಳಕೆ ಮಾಡ್ತಾರೆ. ಈ ತೊಂಡೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನಾವಿಂದು ತೊಂಡೆಕಾಯಿ ಬಳಸುವುದರಿಂದ ಆರೋಗ್ಯಕ್ಕಾಗುವ ಪ್ರಯೋಜನವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ನಾಲಿಗೆಯ ಮೇಲೆ ಅಥವಾ ತುಟಿಯ ಮೇಲೆ ಗುಳ್ಳೆಗಳಾಗುತ್ತದೆ. ಈ ಗುಳ್ಳೆಗಳಿಂದ ಆಹಾರ ಸೇವಿಸಲು ಸಾಧ್ಯವಾಗುವುದಿಲ್ಲ. ಆಗ ನೀವು ಅರ್ಧ ಹಸಿ ತೊಂಡೆಕಾಯಿಯನ್ನ ಸೇವಿಸಬೇಕು. ಇದರಿಂದ ನಿಮ್ಮ ಬಾಯಿಯಲ್ಲಾದ ಗುಳ್ಳೆಗಳಿಂದ ಮುಕ್ತಿ ಪಡೆಯಬಹುದು. ತೊಂಡೆಕಾಯಿಯಿಂದ ಮಜ್ಜಿಗೆ ಹುಳಿ ಮಾಡಲಾಗುತ್ತೆ. ತೊಂಡೆಕಾಯಿ, ಕೊಬ್ಬರಿ ತುರಿ, ಮಜ್ಜಿಗೆ ಹಾಕಿ ಮಾಡುವ ಈ ಸಾರಿಗೆ ಒಗ್ಗರಣೆ ಬಿದ್ದರೆ ಸಖತ್ ಟೇಸ್ಟಿ ಆಗಿರುತ್ತೆ. ಅಲ್ಲದೆ ಆರೋಗ್ಯಕ್ಕೂ ಉತ್ತಮ. ಶ್ವಾಸಕೋಶದ ಸಮಸ್ಯೆ ಇದ್ದವರು ತೊಂಡೆಕಾಯಿ ಎಲೆಯನ್ನ ನೀರಿನಲ್ಲಿ ಕುದಿಸಿ ಕಷಾಯದ ರೀತಿ ಸೇವಿಸುವುದು ಒಳ್ಳೆಯದು. ತೊಂಡೆಕಾಯಿ ಪದಾರ್ಥ ಮಾಡುವಾಗ ಕೊಂಚ ತುಪ್ಪ ಬಳಸಿದರೆ ಇನ್ನೂ ಉತ್ತಮ. ಇದರಿಂದ ಹೊಟ್ಟೆ ನೋವಿನ ಸಮಸ್ಯೆ ಇದ್ದರೆ ಮುಕ್ತಿ ಪಡೆಯಬಹುದು. ತೊಂಡೆಕಾಯಿಯ ಸಾಂಬಾರ್ ಕೂಡ ತಿನ್ನಲು ರುಚಿಯಾಗಿರುತ್ತೆ. ಕೊಬ್ಬರಿ ಮಸಾಲೆಯನ್ನು ಹಾಕಿ ಈ ಸಾಂಬಾರ್ ತಯಾರಿಸಲಾಗುತ್ತೆ. ಇದರ ಜೊತೆ ನೀವು ನಿಮಗಿಷ್ಟವಾದ ತರಕಾರಿಯನ್ನ ಸೇವಿಸಬಹುದು. ಶುಗರ್ ಇದ್ದವರು ತೊಂಡೆಕಾಯಿ ಸೇವಿಸಿದರೆ ಒಳ್ಳೆಯದು. ಇದು ಶುಗರನ್ನು ಕಂಟ್ರೋಲ್ನಲ್ಲಿಡಲು ಸಹಾಯ ಮಾಡುತ್ತೆ. ದಕ್ಷಿಣ ಕನ್ನಡದವರು ತೊಂಡೆಕಾಯಿ ಪಲ್ಯ ಮಾಡ್ತಾರೆ. ಅದಕ್ಕೆ ಹಸಿ ಗೇರುಬೀಜ, ದ್ರಾಕ್ಷಿಯನ್ನು ಬಳಸಲಾಗುತ್ತೆ. ಖಾರ ಸಿಹಿ ಸಮವಾಗಿರುವ ಈ ಪಲ್ಯ ಬಲು ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ತೊಂಡೆಕಾಯಿ ಸೇವನೆ ಮಾಡಿದರೆ ನಾಲಿಗೆ ದಪ್ಪ ಆಗುತ್ತೆ, ನೆನಪಿನ ಶಕ್ತಿ ಕ್ಷೀಣಿಸುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ಅದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಆದರೆ ಅಗತ್ಯಕ್ಕಿಂತ ಹೆಚ್ಚು ತೊಂಡೆಕಾಯಿ ಸೇವನೆ ಮಾಡಬಾರದು. ಇನ್ನು ನಿಮಗೆ ತೊಂಡೆಕಾಯಿ ತಿಂದರೆ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ತೊಂಡೆಕಾಯಿ ಸೇವಿಸುವುದು ಉತ್ತಮ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.